ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದಲ್ಲಿ ಶ್ರೀ ಗುರು ಪರಮಾನಂದ ದೇವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಿಂಡವಾರ ಗೆಳೆಯರ ಬಳಗ ನೇತೃತ್ವದಲ್ಲಿ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು। ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರಗತಿಪರ ರೈತರಿಗೆ ಹಾಗೂ ಹೆಚ್ಚಿನ ಆಸಕ್ತಿಯಿಂದ ಬೋಧನೆ ಮಾಡಿದ ಶಿಕ್ಷಕರಿಗೆ ಮತ್ತು ಅರಣ್ಯ ಪಾಲಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು। इन कार्यक्रम दिव्य सानिध्यवन श्री सिद्धरामय्य महास्वामी श्री गुरु चक्रवर्ती मूलमठ बबलादी ग्राम मुरुगेंद्र मठद स्वामी राजय्य गच्चिनमठ वह भारत गौरव सलोण भारत माता की भारत माता की वंदे वंदे साधने साधक वेदिके तरह केस नमूर गेयर बड़ग इवतीकोत बंदे अदी नम कल साधने आगे अंत ना अंदी ಈ ಕೆಲಸಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತವೆ। ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಕಷ್ಟು ನೋವು ನಲಿಗಳು ಇರ್ತವೆ ನಲಿವುಗಳು ಇರ್ತವೆ। ಆದರೆ ವಿಶೇಷ ಅಂದ್ರೆ ನಾನು ಧನ್ಯವಾದಗಳನ್ನು ಗುರುಗಳಿಗೆ ಅರ್ಪಿಸಬೇಕು। ಯಾಕಂದ್ರೆ ನಾವು ಬರೀ ಒಂದು ಕಾರ್ಯಕ್ರಮದ ಕಾನ್ಸೆಪ್ಟ್ ಅನ್ನು ವಿಷಯವನ್ನು ನಾವು ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಶ್ರೀಗಳಿಗೆ ಅಚಾನಕ್ ಆಗಿ ನಾವು ಭೇಟಿಗೆ ಹೋದಾಗ ಶ್ರೀಗಳನ್ನು ವಿನಂತಿಸಿಕೊಂಡ್ವಿ। ಅಪ್ಪರ ನಾವು ನಮ್ಮ ಊರಲ್ಲಿ ಇಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ತಾವು ತಮ್ಮ ಪಾದಾರ್ಪಣೆಯನ್ನು ಮಾಡಬೇಕು ಅದು ಬಸವ ಭೂಮಿಗೆ ತಮ್ಮ ಪಾದವನ್ನು ಹಾಕಬೇಕಂತ ಅಂದಾಗ ಶ್ರೀಗಳು ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ನನಗೆ ಕರೀರಿ ಅಂತ ಅವತ್ತು ಹೇಳಿದ್ರು। ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಇವತ್ತು ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿದಾರ ನಮ್ಮ ಊರನ್ನು ಪಾವನಗೊಳಿಸಿದ್ದಾರೆ। ಹೀಗಾಗಿ ನಮ್ಮ ಈ ಕಾರ್ಯಕ್ರಮ ಆಗಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಿ ನಮ್ಮೂರಿನ ನಾಲ್ಕೈದು ಜನ ಹಿರಿಯರು ನಮಗೆ ಆರ್ಥಿಕ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿದರು। ಈ ಕಾರ್ಯಕ್ರಮದಲ್ಲಿ ಯಾರನ್ನ ನಾವು ಸನ್ಮಾನಿಸ್ತಾ ಇದ್ದೀವಿ ಯಾತಕ್ಕಾಗಿ ಸನ್ಮಾನಿಸ್ತೀವಿ ಅಂತ ಹೇಳಿ ನಾನು ಮಾತಾಡಬೇಕಾದ್ರೆ ಒಂದು ಎಸ್ಎಲ್ಸಿ ಮತ್ತು ಪಿಯುಸಿ ಅಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದಿರತಕ್ಕಂತ ನಮ್ಮೂರಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಯಾಕೆ ಸನ್ಮಾನಿಸ್ತಿದ್ದೀವಿ ಅಂದ್ರೆ ಈ ವಿದ್ಯಾರ್ಥಿಗಳಂತೆ ಇನ್ನು ಉಳಿದ ಹಿಂದಿನ ವಿದ್ಯಾರ್ಥಿಗಳು ನಾನು ಕೂಡ ಅವರಂತೆ ಸಾಧನೆ ಮಾಡಬೇಕು ನಮ್ಮೂರ ಗೆಳೆಯರು ಮಾಡತಕ್ಕಂತ ಸನ್ಮಾನವನ್ನು ನಾನು ಸ್ವೀಕರಿಸಬೇಕಂತ ಆ ಯುವಕರಿಗೆ ಬರಬೇಕು ಹಾಗಾಗಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀನಿ। ಅದರ ಜೊತೆಗೇನೆ ನಮ್ಮೂರಿನಲ್ಲಿ ಇರತಕ್ಕಂತ ಸೈನಿಕರನ್ನು ಈಗಾಗಲೇ ಸನ್ಮಾನ ಮಾಡಿದ್ದೀವಿ ನಾವು ಈ ಹಿಂದೆನೆ ಈ ಬಾರಿ ಸನ್ಮಾನವನ್ನ ಯಾರನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಬ್ಬರು ಪ್ರಗತಿಪರ ರೈತರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ। ನಮ್ಮೂರಿನ ಪ್ರಗತಿಪರ ರೈತರನ್ನ ಯಾವ ರೀತಿ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೆಸರನ್ನ ಹೇಳ್ತಾ ಹೋಗ್ಬಿಡ್ತೀನಿ ನಾನು ವಿದ್ಯಾರ್ಥಿಗಳಾಗಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ರೈತರು ರೈತರಂತೂ ಅನ್ಬೋದು ಇವರು ಇನ್ನಿತರ ಕೆಲಸದಲ್ಲಿ ಸೇವೆಯನ್ನು ಸಲ್ಲಿಸಿ ಶ್ರೀಶೈಲ ಯಮನಪ್ಪ ಗೊರಗುಂಡಿಗೆ ಅವರನ್ನ ಸಾವಯವ ಕೃಷಿ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರತಕ್ಕಂಥ ಈಗಿನ ಈ ಕಾಲಮಾನದಲ್ಲಿ ಸಾವಯವ ಕೃಷಿಯನ್ನು ನಾನು ಮಾಡ್ತೇನೆ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಇಡೀ ತನ್ನ ಹೊಲವನ್ನ ಸಾವಯವ ಕೃಷಿಯನ್ನಾಗಿ ಮಾಡಿದರೆ ಅವರನ್ನ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ। ಅದರ ಜೊತೆಗೇನೆ ಸಾಕಷ್ಟು ಜನ ನಾವೆಲ್ಲ ಪೇಮೆಂಟ್ಗಾಗಿ ದುಡಿತೀವಿ ದುಡ್ಡಿಗಾಗಿ ದುಡಿತೀವಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ರೊಕ್ಕ ತಗೊಂಡು ದುಡಿಲಿಕ್ಕೆ ಹೋಗ್ತೀವಿ ಆದ್ರೆ ನಾನು ಕೆಲಸ ಮಾಡಬೇಕು ಆದ್ರೆ ಅದು ಸಮಾಜಕ್ಕೆ ಸಮರ್ಪಣೆ ಆಗ್ಬೇಕು ಅಂತೇಳಿ ನಮ್ಮೂರಿನ ಒಬ್ಬ ರೈತ ತನ್ನ ದುಡಿಮೆಯ ಜೊತೆಗೇನೆ ಸಾಕಷ್ಟು ಶ್ರಮವನ್ನು ವಹಿಸಿ ನಮ್ಮ ಇಡೀ ನಾವು ಏನ ಈ ಕಾಮಣಕೇರಿ ರೋಡಿಗೆ ಹೋಗ್ಬೇಕಾದ್ರೆ ಹಚ್ಚ ಹಸಿರಾಗಿ ಇವತ್ತು ಎರಡೂ ಬದಿಗೆ ಸಸಿಗಳೇನಾದ್ರೂ ಕಾಣ್ತವೆ ಅಂತಂದ್ರೆ ಅದು ಇಮಾಮ್ ಸಾಬ್ ಔಟಿ ಅವರಿಂದ ಅಂತೇಳಿ ನಾನು ಇವತ್ತು ಈ ವೇದಿಕೆ ಮೂಲಕ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ। ಅವರನ್ನ ಇವತ್ತು ನಾವು ಮಕ್ಕಳ ಕೈಯಾಗಿ ಮೊಬೈಲ್ ಕೊಡ್ರಿ ಸಡನ್ ಆಗಿ ಆಫೀಸ್ ಟೈಮ್ ಆಗಿರ್ತೈತಿ ಮೊಬೈಲ್ ಕಸ್ಕೊಂಡು ಏ ನಮ್ಮ ಅಪ್ಪನ ಮೊಬೈಲ್ ಕೊಡಿಸಿದ್ರೆ ಮಾತ್ರ ಅಪ್ಪ ದೊಡ್ಡ ಹುಡುಗರು 500 ರೂಪಾಯಿ ಪಾಕೆಟ್ ಮನಿ ಬಂದ್ರ ಅಪ್ಪ ಇಲ್ಲಿ ಕಪ್ಪ ಅಪ್ಪದ ಅಪ್ಪ ಅನ್ನೋಕ್ಕೆ ಕುಲಿ ಬಿಡುವಂತ ಪರಿಸ್ಥಿತಿ ಬರ್ತದೆ। ಯಾಕಂತಂದ್ರ ಕಾಲಮಾನ ಹಂಗ ಬರಕತ್ತ ಹಗರ ಕಾಲ ಎಲ್ಲ ಇವು ಈಗಿನ ಯುವಕರು ಈ ಒಂದು ಅವಕಾಶ ಕೊಟ್ಟ್ರಿ ನನಗ ಮುಂದಿನ ದಿನಮಾನ ಹೆಂಗ ಬರ್ತೈತಿ ಅದನ್ನ ಈಗ ತಿಳ್ಕೋಬೇಕು ನಾವು
ಹಗರ ಕಾಲವು ಜಗಕ ಬತ್ತಣ್ಣ, ಅಜಹರನ ಕೋಪವು ಜಗಕ ಜನನಿಯ ಮೇಲೆ ಬಿತ್ತಣ್ಣ. ಜಗಕ ಜನನಿ ತಿಳಿಯಲಿಲ್ಲ, ಮನಕ ನಾಚಿಕೆ ಹುಟ್ಟಲಿಲ್ಲ, ಕನಕ ಹೆಣ್ಣು ಮಣ್ಣಿಗಾಗಿ ಶ್ವಾನದಂತೆ ಪಡೆದಾಡ್ತೇನೆ ಅನ್ನುತ್ತೆ. ಹಗರ ಕಾಲ ಅಂದ್ರೆ ಏನಪ್ಪ, ಮೊದಲು ಒಬ್ಬರಿಗೆ ಕಲ್ಲ ಕೊಡ್ತಿದ್ರು, ಈಗ ಯಾರು ಕೊಡ್ತಾರ? ಮಿಕ್ಸರ್ ಬಂತು, ಬಟನ್ ಬಡದ್ರೆ ನೀರು ಬಂತು, ದುಡ್ಡಿಗೆ ಮೈಗೆ ನೀರು ತಗೊಳ್ಳುವಂತ ತೀರ್ಮಾನ ಬರ್ತದೆ ಅಂತ ಹೇಳ್ಯಾರ. ದುಡ್ಡಿಗೆ ಮೈಗೆ ನೀರಂದ್ರೆ ಏನು? ಒಂದ್ ರೂಪಾಯಿ ಹಾಕೊಂಡೆ ಫಿಲ್ಟರ್ ನೀರು ತುಂಬತ್ತಿಲ್ಲ, ಇದ ದುಡ್ಡಿಗೆ ಮೈಗೆ ನೀರು. ಬಗಲಿಗೆ ಜೋಳಿಗೆ ಬರ್ತಾವ ಮಕ್ಕಳ್ರೆ ಅಂತ ಹೇಳಿದ್ರು, ವೆರೈಟಿ ಬ್ಯಾಗ್ ಬರ್ತದೆ. ಬಹಳ ಹದಿನ ಕಾಲಗಳು ಬರ್ತವೆ, ಇನ್ನು ಗ್ವಾಡಿ ನಡೆಯುವಂತ ಕಾಲಮಾನ ಬರ್ತದೆ. ಗ್ವಾಡಿ ನಡೆಯುವುದಂದ್ರೆ ಏನು? ರೈಲ್ವೆ ಅಂತಲ್ಲೇ ಹಾರಾಡುವಂತ ಕಾಲಮಾನ ಬರ್ತದೆ, ವಿಮಾನ ಬರ್ತದೆ, ಇಂತಹ ಕಾಲಮಾನ ಬರ್ತದೆ. ಅಲ್ಲಿ ಕುಂತು ಇಲ್ಲಿ ನೋಡುವಂತ ತೀರ್ಮಾನ ಬರ್ತದೆ. ಮಕ್ಕಳಿಗೆ ಏನು ಬಂತು ಈಗ? ಆನ್ಲೈನ್ ಕ್ಲಾಸ್ ಬಂತಲ್ಲ, ಅಲ್ಲಿ ಕುಂತು ಇಲ್ಲಿ ನೋಡುದು. ಇನ್ನೂ ಹಗರ ಕಾಲಗಳು ಬರ್ತಾವು, ನೆನಪಿರ್ಲಿ. ಇವತ್ತು ಶರಣರು ಸಾರಿದ ಮಾತಿನಲ್ಲಿ ಅರ್ಥ ಬಹಳ ಐತೆ. ಬಾಯಿಗೆ ಬಾಯಿಜಾಳಿಗೆ ಬಂದತಂದ್ರೆ ಅರ್ಥ ಮಾಡ್ಕೊರಿ. ಕೇವಲ ಕರೋನಾದಿಂದ ಬಾಯಿಗೆ ಬಾಯಿಜಾಳಿಗಲ್ಲ, ನಾವು ಸುಳ್ಳ ತಗಲ ಹೇಳೋದ್ರಿಂದ ಬಾಯಿಜಾಳಿಗೆ ಬರ್ತದೆ, ನೆನಪಿರ್ಲಿ. ಜಗತ್ತಿಗೆ ಕೀಲಿ ಹಾಕುವಂತ ತೀರ್ಮಾನ ಬರ್ತದೆ. ಮನೆ ಬಂದು ಹೋಗ್ತಿಲ್ಲ, ಲಾಕ್ಡೌನ್. ಬಾಯಿಗೆ ಬಾಯಿಜಾಳಿಗೆ ಅಂದ್ರೆ ಏನು? ಮಾಸ್ಕ್. ಜಗತ್ತಿಗೆ ಕೀಲಿ ಅಂದ್ರೆ ಲಾಕ್ಡೌನ್. ಎಲ್ಲ ದೇವರ ಪೂಜೆ ನಿಲ್ಲುತ್ತ ಬರ್ತೈತೆ, ಮಂದಿರ ಮಸೀದಿಗಳು ಎಲ್ಲ ಕೀಲಿ ಹಾಕುವ ಪರಿಸ್ಥಿತಿ ಬಂತು. ಅದಕ್ಕೆ ನೆನಪಿರ್ಲಿ, ನಾವು ಏನು ಮಾಡಬೇಕಪ್ಪ ಅಂದ್ರೆ ನೆನಪಿರ್ಲಿ. ನಿನ್ನ ಮನೆಯ ಬಾಗಿಲಿಗೆ ಯಾರಾದರೂ ಬರಲಿ, ಒಂದು ತುತ್ತು ಅನ್ನ, ಒಂದು ಚರಿಗೆ ನೀರು ಕೊಡು, ಅದರಂತ ಪುಣ್ಯ ಎಲ್ಲಿ ಸಿಗುವುದಿಲ್ಲ ನಿಮಗೆ. ನೆನಪಿರ್ಲಿ, ನೀ ಎಷ್ಟು ಅನ್ನದಾನ ಮಾಡ್ತೀಯಲ್ಲ, ಜಗತ್ತಷ್ಟ ಸುಖಿಯಿಂದ ಇರ್ತದೆ. ನೆನಪಿರ್ಲಿ, ಇವತ್ತು ದಾನ ಧರ್ಮ ಇಲ್ಲಿವರೆಗೂ ಮಾಡ್ತೀರಿ, ಅಲ್ಲಿವರೆಗೂ ಎಲ್ಲ ಜಗತ್ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತದೆ. ಆದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಬಹಳ ಸೂಕ್ಷ್ಮ ಐತೆ. ಹಿರಿಯರಲ್ಲ, ಹಿರಿಯರು ಬಹುಳಾದೇಶ ಎಲ್ಲರು ಕಡ್ಲಿ ಗಿಡಕ್ಕ ಅಂಟ ಹಾಕೋ ಮಕ್ಕಳು ಹುಡ್ತಾರಂತ. ಕಡ್ಲಿ ಗಿಡಕ್ಕೆ ಅಂಟ ಹೆಂಗ ಹಾಕ್ತಾರಪ್ಪ ಅಂತಂದ್ರೆ, ಮಕ್ಕಳ ಕೈಯಾಗ ಪಾಸ್ವರ್ಡ್ ಇಟ್ಕೊಡ್ರಿ, ಕೇವಲ ಒಂದೇ ನಿಮಿಷದಲ್ಲಿ ಪಾಸ್ವರ್ಡ್ ತೆಗಿತಾರೆ. ಮತ್ತೆ ಕಡ್ಲಿ ಗಿಡಕ್ಕೆ ಅಂಟ ಹಾಕೋದು ದೊಡ್ಡದಲ್ಲ, ಹೌದಿಲ್ಲ? ಅದಕ್ಕೆ ಇಂತಹ ತೀರ್ಮಾನಗಳು ಬರ್ತಾವು. ನಾವು ನೀವು ಮಾಡುವಂತ ಕಾರ್ಯಗಳು ನಾಲ್ಕು ಮಂದಿಗೆ ನೆಮ್ಮದಿ ಅನಿಸ್ತದೆ. ಒಂದಿನ ಒಂದ್ 15-20 ದಿನ ಅವನಿಗೆ ರಜಾ ಸಿಕ್ಕಿರ್ಬೋದು. ಬರ್ತಾನೆ, ಬಂದಾಗ ಊರಿನ ಜನದಲ್ಲಿ ಕೂಡ್ತಾನ ಏನೋ. ಅವನು ಅವಾಗ ಆ ಟೈಮ್ದಾಗ 18 ವರ್ಷದ ಹುಡುಗ ಇಲ್ಲ, 21 ವರ್ಷದ ಒಳಗಾಗಿರ್ತಕ್ಕಂತ ಬಾಲಕ. ಒಂದು ಎಂಜಾಯ್ಮೆಂಟ್, ಏನೋ ಮುಕ್ತನಾಗಿದ್ದೀನಿ ಆ ಬಂಧನದಿಂದ ಅಂತೇಳಿ ಅನ್ಕೊಂಡಾಗ ಊರ್ ಜನ ಏನಂತೈತಿ, ಅವನೇನೋ ಒಂದು ಅಲ್ಲಿ ಒಂದು ಗಾಡಿ ತಗೊಂಡು ಅಡ್ಡಾಡ್ತಿರ್ತಾನೆ, ಏನೋ ಮಾಡ್ತಿರ್ತಾನೆ. ಊರ್ ಜನ ಏನೈತಿ, ಬಂದೈತಿ ಮಗುಳಿಂದ ಅವನೇನ ಅಡ್ಡಾಡಕತೈತಿ ಕೊಡು ಅಂತ. ಅದಕ್ಕೆ ಅವರು ಹುಚ್ಚರನ್ನ ಕಾಣಿಸ್ತೇ, ಒಂದ್ ಸರಿ ನೋಡ್ರಿ ನೀವು, -50°C ತಾಪಮಾನ ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ನಿಂತು ಅವನು ಕರ್ತವ್ಯ ಪಾಲನೆ ಮಾಡ್ತಿರ್ತಾನ. ಏನೋಪ್ಪ ನನ್ನ ಬ್ಯಾಸರ ಆಗೈತಿ, ನನಗೆ ಇವತ್ತು 2,000 ಪಗಾರ ಐತಿ, ನಿನ್ನ 3,000 ಕೊಡ್ತೀನಿ, ಒಂದು 2 ತಾಸು ಡ್ಯೂಟಿ ಮಾಡು ಅಂತ ತನ್ನ ಯಾಲಿ ಕೇಳಿದ್ರೆ ನನಗೆ ತಿಳಿಕಿಲಿ ಕೆಟ್ಟದಲ್ಲ ಅಲ್ಲಿ ಮಂಜುಗಡ್ಡೆ ಡ್ಯೂಟಿ ಮಾಡಕ್ಕಂತ. ಹೌದಲ್ಲ, ಅವನಿಗೆ ತಲೆ ಕೆಟ್ಟಿಲ್ಲ, ಅವನಿಗೆ ತಲೆ ಕೆಟ್ಟದಲ್ಲಿ ಅಲ್ಲಿ ಮಂಜುಗಡ್ಡೆ ಡ್ಯೂಟಿ ಮಾಡಂತ. ಹಾಗೆ ನೋಡ್ರಿ, ನಮ್ಮ ದೇಶ ಈಗ ರಾಜ್ಯ ಮಂಜುಗಡ್ಡೆ ಆಯ್ತು, ಇಲ್ಲಿ ನಾವು ಈ ಕಡೆ ಇದಕ್ಕೆ ಬರ್ತೀವಿ, ಅಲ್ಲಿ ರಾಜಸ್ಥಾನ ಪ್ಲಸ್ 50°C ತಾಪಮಾನ ಕೆಲಸ ಮಾಡೋದು ಅಂತದ್ರಾಗ. ಅದಕ್ಕೆ ನಾವು ಹೇಳೋದು, ಅವನಿಗೆ ತಲೆ ಹೆಂಗ್ ಕೆಟ್ಟೈತಿ ಅಂತಂದ್ರೆ, ಆ ದೇಶವನ್ನು ರಕ್ಷಣೆ ಮಾಡಬೇಕು, ನನ್ನ ಮೇಲಿಟ್ಟಂತ ಭರವಸೆನ ನಾನು ಉಳಿಸ್ಕೋಬೇಕು, ನನ್ನ ಭಾರತಾಂಬೆಯ ನನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಉದ್ದೇಶ ಏನೈತಲ್ಲ, ಅದಕ್ಕೋಸ್ಕರ ಅವನು ತಿಳ್ಕೊಂಡ್ರೆ ನಮ್ಮ ಸೈನಿಕರಿಗೆ ಒಂದು ಪವರ್ ಐತೆ. ಹೆಂಗ್ ಪವರ್ ಐತೆ ನೋಡ್ರಿ, ಯಾವುದೇ ಈ ಜಗತ್ತಿನಾಗ ಒಂದ ದೇಶದ ತುಕುಡಿಗೆ ತಾಯಿ ಅನ್ನುವಂತ ಕರಿಬೇಕಾದಂತ ದೇಶ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ಮಾತ್ರ.
ना देश राष्ट्र करेंगल नम भारत ती नम भारत अंत करती अदक यारू देश देश नम मेले कण हाक नाकोती ನನ್ನ ಭಾರತಾಂಬೆಯ ಮೇಲೆ ನನ್ನ ತಾಯಿಯ ಮೇಲೆ ಕಣ್ಣು ಹಾಕ್ತಾನ ಅಂತಂದ್ರೆ ನಾನು ಬಿಡಬಾರ್ದು, ನಾನು ಅದನ್ನು ಮಾಡಲೇಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಈ ಕಾರ್ಗಿಲ್ ವಿಜಯೋತ್ಸವ ಒಂದೇ ನಾವು ನೆನೆಸ್ಕೋಬಾರ್ದು, ಇದರ ಹಿನ್ನೆಲೆ ಆದಂತನೂ ಕಳ ವಿದ್ಯೆಗಳಾಗಿದೆ. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ. ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ಕೇರಳದ 200 ವರ್ಷದ ಇತಿಹಾಸ ಹೊಂದಿರುವ ನಂಬೂದರಿ ಮನೆತನದ ಪ್ರಖ್ಯಾತ ಮಹಾಮಾತ್ರಿಕ ಸರ್ವದೈವ ಆರಾಧಕರು ಪಂಡಿತ್ ಹನುಮಂತ ಗುರುಜಿ. ಕೇರಳದ ಮಹಾಮಾತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ಚೋಟಾನಿಕಲ್ ಭಗವತಿ, ಕಾಳತ್ತೂರ್ ನಾಲ್ವರ್ ದೈವಂ, ಭದ್ರಕಾಳಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್, ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ ಕೇವಲ 9 ದಿನದಲ್ಲಿ %100 ಪರಿಹಾರ ಶತ ಸಿದ್ಧ. 5-11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಸ್ತ್ರೀ ಪುರುಷ ವಶೀಕರಣ ಕೇವಲ 9 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಮಸ್ಕಾರ. ನನ್ ಮಗಳು ಬಿಕಾಂ ಮುಗಿಸಿದ್ಲು, ಅವಳಿಗೆ ಮದುವೆ ಮಾಡಬೇಕು ಅಂತ ಗಂಡನೊಡ ಕೊರಟಿದ್ವಿ. ನಮ್ಗಂತೂ ನಮ್ಮ ಮಗಳದೇ ಚಿಂತೆ ಆಗಿತ್ತು. ಗಂಡಿನ ಕಡೆಯವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಯಾವ್ದು ಸೆಟ್ ಆಗ್ತಿರ್ಲಿಲ್ಲ. ಆಗ ನಮ್ ಕೊಲಿಗೊಬ್ರು ಗುರುಜಿ ಅವ್ರ ನಂಬರ್ ಕೊಟ್ರು, ಇವ್ರನ್ನೊಂದ್ಸಲಿ ಮೀಟ್ ಮಾಡಿ ಅಂತ. ನಾವು ಗುರುಜಿನ ಮೀಟ್ ಮಾಡಿದ್ವಿ. ಅವರು ಕೆಲವು ಪರಿಹಾರ ಮತ್ತೆ ಪೂಜೆಗಳನ್ನ ಹೇಳಿದ್ರು. ಅದೇ ತರ ನಾವು ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಆ ಪೂಜೆಗಳನ್ನು ಮಾಡಿದ 3 ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯ್ತು. ಗುರುಜಿ ಅವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು. ಆಫೀಸ್ ವಿಳಾಸ ಸರಫ್ ಬಜಾರ, ಸಿಕಂದರ ಮಸೀದಿ ಎದುರಿಗೆ, ಗಿರ್ಗಾಂವ್ಕರ್ ಜ್ಯುವೆಲ್ಲರಿ ಶಾಪ್ ಮೇಲುಗಡೆ, ವಿಜಯಪುರ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9988699904.